ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲಿರ್ತಕ್ಕಂಥ ಎಲ್ಲ ತರಹದ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಕಾರ್ನ ವಿಡಿಯೋ ಸಿಸ್ಟಮ್ನಲ್ಲಿ ಹೇಗೆ ನೋಡೋದಂತ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಕೆಲವರು ಒಂದು ಮೊಬೈಲಿಂದ ಕಾರ್ನ ಒಂದು ವಿಡಿಯೋ ಸಿಸ್ಟಮ್ಗೆ ಸ್ಕ್ರೀನ್ ಮಿರರಿಂಗ್ ಮಾಡ್ತಾರೆ, ಕೆಲವರು ಹಾಗೆಯೇ ಕಾರ್ನಲ್ಲೇ ಕೂಡ ಒಂದು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ನೋಡ್ತಾರೆ. ಅದನ್ನು ವಿಡಿಯೋನು ಕೂಡ ಆ ಒಂದು ವಿಡಿಯೋನು ಕೂಡ ಮಾಡಿದ್ದೀನಿ. ಮತ್ತು ಸ್ಕ್ರೀನ್ ಮಿರರಿಂಗ್ ಹೇಗೆ ಮಾಡೋದಂತ ಅದನ್ನು ಕೂಡ ಮಾಡಿದ್ದೀನಿ. ಕಾರ್ನಲ್ಲಿ ಟಿ ವಿನ ಹೇಗೆ ಪ್ಲೇ ಮಾಡೋದಂತ ಅದನ್ನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ನಾವು ಇದು ಯಾವುದು ಬೇಡ, ಇವಾಗ ನಾವು ಯು ಎಸ್ ಪಿ ಕೇಬಲ್ನ ಅಥವಾ ಯು ಎಸ್ ಪಿ ಒಂದು ಪೋರ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕೂಡ ಒಂದು ಪೆನ್ ಡ್ರೈವು ಅಥವಾ ಆ ಒಂದು ಮೆಮೊರಿ ಕಾರ್ಡ್ನ ನಾವು ಯಾವ ರೀತಿ ಅಲ್ಲಿ ಕನೆಕ್ಟ್ ಮಾಡಿದಾಗ ಕಾರ್ಡ್ ರೀಡರ್ ಮುಖಾಂತರ ಕನೆಕ್ಟ್ ಮಾಡಿದಾಗ ಹೇಗೆ ಆ ರೀತಿ ಎಲ್ಲ ಫೋಲ್ಡ್ರ್ಗಳೆಲ್ಲ ಓಪನ್ ಆಗ್ತವೋ ಅದೇ ರೀತಿಯಲ್ಲೇ ನಾವು ಮೊಬೈಲ್ನ ಒಂದು ಡಾಟಾ ಕೇಬಲ್ನ ಕನೆಕ್ಟ್ ಮಾಡಿದ ತಕ್ಷಣವೇ ಅದು ನಮ್ಮ ಮೊಬೈಲ್ ಇರತಕ್ಕಂಥದ್ದು ಪ್ರತಿಯೊಂದು ಕೂಡ ಏನು ಫೈಲ್ ಮ್ಯಾನೇಜರ್ ಇರುತ್ತೆ ಅದೆಲ್ಲ ತೋರಿಸೋದು ಹೇಗೆ ಅದು ಮಾಡೋದು ಹೇಗೆ ಅಂತ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದರಲ್ಲಿ ಏನು ಬರುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲನ್ನು ತಗೊಳ್ಳಿ, ನೀವು ಯಾವ ಒಂದು ಮೊಬೈಲನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಆ ಒಂದು ಮೊಬೈಲನ್ನು ನೀವು ತಗೊಳ್ಳಿ. ತಗೊಂಡು ಅದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಯು ಎಸ್ ಪಿ ಪೋರ್ಟು ಅಂದರೆ ಯು ಎಸ್ ಪಿ ಕೇಬಲನ್ನು ತಗೊಳ್ಳಿ. ಯು ಎಸ್ ಪಿ ಕೇಬಲ್ ತಗೊಂಡು ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮ್ ಕೆಳಗಡೆ ಒಂದು ಯು ಎಸ್ ಪಿ ಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ ನಂತರ ಇದನ್ನು ನೀವು ಈ ಎಂಡನ್ನು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಂಗೆ ನಿಮಗೆ ಅಲ್ಲಿ ವಿಡಿಯೋ ಸಿಸ್ಟಮ್ ತೋರಿಸ್ತೀನಿ ನೋಡಿ. ಇಲ್ಲಿ ಕನೆಕ್ಟ್ ಅಂತ ತೋರಿಸ್ತಾ ಇದೆ. ಈ ಒಂದು ನಾವು ಒಂದು ಯು ಎಸ್ ಪಿ ಕೇಬಲ್ನ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಆಂಡ್ರಾಯ್ಡ್ ಆಟೋ ಅಂತ ಡಿಸ್ಪ್ಲೇ ಆಗುತ್ತೆ ನೋಡಿ. ನಾನು ಈಗ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ಮಾಡ್ತಾ ಇದ್ದಂಗೆ ನೋಡಿ ಕನೆಕ್ಟ್ ಮಾಡಿದೆ, ಅಲ್ಲಿ ನಿಮಗೆ ಆಂಡ್ರಾಯ್ಡ್ ಆಟೋ ಅಂತ ಡಿಸ್ಪ್ಲೇ ಆಗುತ್ತೆ ನೋಡಿ. ಇವಾಗ ಆಂಡ್ರಾಯ್ಡ್ ಆಟೋ ಅಂತ ಬಂತು. ಈ ಆಂಡ್ರಾಯ್ಡ್ ಆಟೋ ನಿಮ್ಮ ಹತ್ರ ಬರ್ತಾ ಇಲ್ಲ, ಕನೆಕ್ಟ್ ಅಂತ ಮಾತ್ರ ತೋರಿಸ್ತಾ ಇದೆ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇದೇ ರೀತಿ ನೀವು ಒಂದು ಮೊಬೈಲ್ ತೊಗೊಂಡು ಯು ಎಸ್ ಪಿ ಕೇಬಲನ್ನು ನೀವು ಕನೆಕ್ಟ್ ಮಾಡಿಬಿಟ್ಟು ಈಗ ಇಟ್ಕೋಬೇಕಾಗುತ್ತೆ. ನೀವು ಯು ಎಸ್ ಪಿ ಕೇಬಲ್ನ ಕನೆಕ್ಟ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮಲ್ಲಿ ಅಪ್ಲಿಕೇಶನ್ ಒಂದು ಡಿಸ್ಪ್ಲೇ ಆಗುತ್ತೆ. ಈ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ತೋರಿಸ್ತದೆ. ಇಲ್ಲಿ ಓಕೆ ಅಂತ ಕೊಟ್ಟು ನಿಮ್ಮ ಮೊಬೈಲ್ನಲ್ಲೂ ಅದೇ ಅಪ್ಲಿಕೇಶನ್ ಡಿಸ್ಪ್ಲೇ ಆಗ್ತಿರುತ್ತೆ. ಆ ಮೊಬೈಲ್ನಲ್ಲಿ ಯಾವ ಒಂದು ಅಪ್ಲಿಕೇಶನ್ ಡಿಸ್ಪ್ಲೇ ಆಗ್ತಿರುತ್ತೋ ಅಂದರೆ ಆಂಡ್ರಾಯ್ಡ್ ಆಟೋನೇ ತೋರಿಸ್ತಾ ಇರುತ್ತೆ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಆಂಡ್ರಾಯ್ಡ್ ಆಟೋ ಅಂತ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಡಿಸ್ಪ್ಲೇ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ನಿಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋವಂಥದ್ದು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದು ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ, ಇಲ್ಲಿ ನಿಮಗೆ ಕಾಣ್ತಿದೆ ನೋಡಿ, ಎ ಸ್ಟೋರ್ ಅಂತ. ಈ ಎ ಸ್ಟೋರನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ, ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಹೇಗೆ ವರ್ಕ್ ಆಗುತ್ತೋ, ಪ್ಲೇ ಸ್ಟೋರ್ನಲ್ಲಿ ಏನೇನೆಲ್ಲ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ತೀರೋ ಅದೇ ರೀತಿಯಲ್ಲೇ ನಿಮ್ಮ ಒಂದು ಕಾರ್ ಸಿಸ್ಟಮಲ್ಲೂ ಕೂಡ ನಿಮಗೆ ಆಂಡ್ರಾಯ್ಡ್ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿಯಲ್ಲೇ ನಿಮಗೆ ಪ್ಲೇ ಸ್ಟೋರ್ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿಯಲ್ಲೇ ನಿಮಗೆ ಅಲ್ಲಿ ವರ್ಕ್ ಆಗುತ್ತೆ. ನಿಮಗೆ ಬೇಕಾದಂಥ ಅಪ್ಲಿಕೇಶನ್ ನೀವು ಅದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದರೆ, ಈ ಅಪ್ಲಿಕೇಶನ್ ನೀವು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಅಲ್ಲಿ ಕೆಲವೊಂದು ಅಪ್ಲಿಕೇಶನ್ ನಾನು ಹೇಳ್ತೀನಿ, ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಓಪನ್ ಆದ ತಕ್ಷಣ ಈ ಥರ ಸ್ಕ್ರಾಲ್ ಮಾಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ಪರ್ಮೆಟೋ ಆಟೋ ಅಂತ ಕಾಣ್ತಾ ಇದೆ. ಇದನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಾದ ನಂತರ ಪರ್ಮೆಟೋ ಆಟೋ ಕಂಟ್ರೋಲ್ ಅಂತ ಕಾಣ್ತಾ ನೋಡಿ, ಇವೆರಡು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿದ ತಕ್ಷಣವೇ ನಿಮಗೆ ಅಲ್ಲಿ ಕೇಳುತ್ತೆ, ಅದಿದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, ನನ್ನ ಕಾರ್ ವಿಡಿಯೋ ಸಿಸ್ಟಮಲ್ಲೂ ಕೂಡ ಇದೆ, ನನ್ನ ಮೊಬೈಲ್ನಲ್ಲೂ ಇದೆ, ಹಾಗಾಗಿ ನಿಮಗೆ ಮತ್ತೆ ಈ ರೀತಿ ತೋರಿಸ್ತಾ ಇದೆ. ನೀವು ಹೊಸದಾಗಿ ಮಾಡ್ತಾ ಇದ್ರಿ ಅಂತಂದರೆ ಫಸ್ಟ್ ಟೈಮ್ ಮಾಡಿದಾಗ ಅಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ನೀವು ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಈಗ ನೀವು ಅದನ್ನು ಮಾಡ್ಕೊಂಡ್ರಿ, ಇನ್ಸ್ಟಾಲ್ ಆಗೋಯ್ತು, ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಯಿತು ಅಂತ ತೋರಿಸ್ತು. ತೋರಿಸಿದ ನಂತರ ಏನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ಡಾಟಾ ಕೇಬಲನ್ನು ನೀವೇನು ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಆ ಡಾಟಾ ಕೇಬಲನ್ನು ರಿಮೂವ್ ಮಾಡಿ ಮತ್ತೆ ಹಾಕ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಬೇಕಾಗುತ್ತೆ. ಅದು ಮಾಡಿಲ್ಲ ಅಂತಂದರೆ ನಿಮ್ಮ ಮೊಬೈಲನ್ನು ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ ಮಾಡಿಬಿಟ್ಟು ಆನ್ ಮಾಡಿದ ತಕ್ಷಣವೇ ನಿಮ್ಮ ಒಂದು ಅಲ್ಲಿ ಏನು ನೀವು ಡಿಸ್ಪ್ಲೇ ಮಾಡಿದ್ರೋ, ನೀವೇನು ನೀವು ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದ್ರೋ, ಪರ್ಮೆಟೋ ಆಟೋ ಅಂತೇಳಿ ಮಾಡಿದ್ರಿ ಮತ್ತು ಪರ್ಮೆಟೋ ಕಂಟ್ರೋಲ್ ಅಂತ ಮಾಡಿದ್ರಲ್ಲಿ ನೋಡಿ, ಆ ಒಂದು ಎರಡು ಅಪ್ಲಿಕೇಶನ್ನು ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮಲ್ಲಿ
ಕಾರ್ನ ವಿಡಿಯೋ ಸಿಸ್ಟಮಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈಗ ಅವಾಗೇನು ಮಾಡಬೇಕಾಗತ್ತೆ, ನೀವು ಇಲ್ಲಿ ನಿಮಗೆ ಈ ಒಂದು ಸಿಂಬಲ್ ಕಾಣಿಸ್ತದೆ ನೋಡಿ, ಈ ಒಂದು ಸಿಂಬಲ್ ಕಾಣ್ತೀವಿ ನೋಡಿ, ಇದನ್ನು ನೀವು ಪ್ರೆಸ್ ಮಾಡಿ. ಯಾಕೆ ಅಂತಂದರೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಕಾರ್ನಲ್ಲಿ ಆಟೋಮೆಟಿಕ್ಕಾಗಿ FM ಆನ್ ಆಗಿರುತ್ತೆ, ಅದನ್ನು ಆಫ್ ಮಾಡ್ಕೋಬೇಕು ಅಂತಾರೆ. ನೀವು ಇಲ್ಲಿ ಕೆಳಗಡೆ ಆಂಡ್ರಾಯ್ಡ್ ಆಟೋ ಅಂತ ಕೇಳ್ತಿದ್ದಲ್ವ, ಇದನ್ನು ನೀವು ಪ್ರೆಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಆಂಡ್ರಾಯ್ಡ್ ಆಟೋ ನಿಮಗೆ ತೋರಿಸ್ತಾ ಇರುತ್ತೆ. ಇದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ಏನು ತೋರಿಸುತ್ತಪ್ಪ, ಏನು ಡಿಸ್ಪ್ಲೇ ಆಗುತ್ತೆ ಅಂತಂದರೆ, ನೋಡಿ ಸ್ನೇಹಿತರೆ, ಇವಾಗ ನೀವು ಅದನ್ನು ಆನ್ ಮಾಡಿದ ತಕ್ಷಣವೇ ಇಮಿಡಿಯೇಟ್ ನೀವು ಅದನ್ನು ಆಂಡ್ರಾಯ್ಡ್ ಆಟೋ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕಾರ್ನ ವಿಡಿಯೋ ಸಿಸ್ಟಮಲ್ಲಿ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಒಂದು ಅಪ್ಲಿಕೇಶನ್ ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೋ ಆ ಅಪ್ಲಿಕೇಶನ್ನು ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮಲ್ಲಿ ಕೂಡ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಯಾಕೆಂದರೆ ನೀವು USB ಕೇಬಲನ್ನು ಕನೆಕ್ಟ್ ಮಾಡೋದ್ರಿಂದ, USB ಕೇಬಲನ್ನು ನೀವು ಕನೆಕ್ಟ್ ಮಾಡಿದ್ವಿ ಅಂತಾರೆ ಅಲ್ಲಿ ನಿಮ್ಮ ಕನೆಕ್ಷನ್ ಕಟ್ ಆಗುತ್ತೆ. ಓಕೆನಾ, ಇವಾಗ ನೀವು ಯಾವ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದರೆ ಒಂದು ಇನ್ಸ್ಟಾಲ್ ಮಾಡಿದರೆ ಅಂದರೆ ನೋಡಿ, ಪರ್ಮೆಟೋ ಕಂಟ್ರೋಲ್ ಮಾಡಿದರೆ, ಇದಾದಮೇಲೆ ಪರ್ಮೆಟೋ ಆಟೋ ಅಂತ ಇದೊಂದು ಅಪ್ಲಿಕೇಶನ್ ನೀವು ಮಾಡ್ಕೊಂಡಿದ್ದೀರಿ. ಈ ಎರಡು ಅಪ್ಲಿಕೇಶನ್ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ. ಇವಾಗ ನೀವು ಇದನ್ನು ಓಪನ್ ಮಾಡಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇದನ್ನು ಓಪನ್ ಮಾಡ್ತೀವಿ, ಪರ್ಮೆಟೋ ಆಟೋ ಅಂತ ಒಂದು ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಾಯಿದ್ದೀನಿ. ನಿಮಗೆ ಇವಾಗ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನೋಡಿ ಆಫ್ ಆಗಿದ್ರು, ಅದು ಸ್ಕ್ರೀನ್ ಮಿರರಿಂಗ್ ಅಂದರೆ ಇಲ್ಲಿ ಈ ಮೊಬೈಲ್ನ ಆಫ್ ಆಯ್ತು ಅಂದರೆ ನಿಮ್ಮ ಒಂದು ವಿಡಿಯೋ ಸಿಸ್ಟಮ್ ಕೂಡ ಆಫ್ ಆಗಿಬಿಡುತ್ತೆ. ಇದನ್ನು ನೀವು ಒಂದು ಸೈಡ್ಗೆ ಇಟ್ಬಿಡ್ಬೋದು. ಇವಾಗ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಮೊಬೈಲನ್ನು ಇಟ್ಬಿಟ್ಟು ಸೈಡ್ಗೆ ನೋಡಿ, ಇದು ಆಫ್ ಆಗಿದೆ ಆಲ್ರೆಡಿ, ಅಂದರೆ ಸ್ಕ್ರೀನ್ ಆಫ್ ಆಗಿದೆ. ಇವಾಗ ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳನ್ನ ನೀವು ನಿಮ್ಮ ಒಂದು ಕಾರ್ನ ವಿಡಿಯೋ ಸಿಸ್ಟಮನ್ನು ನೀವು ನೋಡ್ಬೋದು, ಸುಲಭವಾಗಿ ನೀವು ನೋಡ್ಬೋದು. ಇವಾಗ ನನ್ನ ಮೊಬೈಲ್ನಲ್ಲಿ ಏನಿದೆ, ಒಂದು ವಿಡಿಯೋ ತೋರಿಸ್ತಾ ಇದೆ, ಇನ್ನೊಂದು ವಿಡಿಯೋಗಳು ಮಾಡಿರುವಂಥದ್ದು, ಏನೇನೆಲ್ಲ ವಿಡಿಯೋ ಮಾಡಿದೆ ಅದೆಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ನೋಡಿ, ಇಲ್ಲಿ ಫೋಲ್ಡರ್ ಅಂತ ತೋರಿಸ್ತಾ ಇದೆ. ಫೋಲ್ಡರ್ ಅಂದರೆ ಫೈಲ್ ಮ್ಯಾನೇಜರಲ್ಲಿ ಏನೇನೆಲ್ಲ ಇರುತ್ತೆ ಪ್ರತಿಯೊಂದು ನಿಮಗೆಲ್ಲಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲೆಲ್ಲ ಆಪ್ಷನ್ಸ್ಗಳು ಅದೇ ರೀತಿಯಲ್ಲಿದೆ. ನೋಡಿ, ಇದನ್ನು ಮೆನು ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ವರ್ಟಿಕಲಾಗಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಇದು ತೋರಿಸ್ತಾ ಇರುತ್ತೆ. ನಿಮಗೆ ಇಲ್ಲಿ ಯಾವ್ದು ಬೇಕೋ ಅದನ್ನು ನೀವು ಆನ್ ಮಾಡಿಕೊಂಡು ನೀವು ನೋಡ್ಕೋಬೋದು. ನೋಡಿ, ಗ್ರಿಡ್ ಮುಖಾಂತರ ನೀವು ನೋಡ್ಬೇಕಾದ್ರೆ ಈ ರೀತಿ ನೀವು ನೋಡ್ಕೋಬೋದು. ಕ್ಯಾಮ್ರಾದಲ್ಲಿ ಏನೇನೆಲ್ಲ ಕಾಣುತ್ತೆ ಅದೆಲ್ಲ ನೀವು ಇಲ್ಲಿ ನೋಡ್ಬೋದು. ಈಗ ಯಾವುದಾದ್ರು ಒಂದು ವಿಡಿಯೋ ನೀವು ಡಿಸ್ಪ್ಲೇ ಮಾಡಿ ನೀವು ನೋಡ್ತೀವಿ ಅಂತಂದರೆ, ಚೆಕ್ ಮಾಡ್ತೀವಿ ಅಂತಂದರೆ ನೋಡಿ, ಈ ರೀತಿ ಈ ಒಂದು ಯಾವುದೋ ಒಂದು ವಿಡಿಯೋ ಪ್ಲೇ ಮಾಡ್ತೀವಿ ಅಂತಂದರೆ ಈ ರೀತಿ ನೀವು ಒಂದು ವಿಡಿಯೋನ ನೀವು ಪ್ಲೇ ಮಾಡ್ಬೋದು. ಈ ರೀತಿ ನಿಮಗೆ ಪ್ಲೇ ಆಗ್ತಾಯಿರುತ್ತೆ. ಇದು ನಮಗೆ ಬೇಡ ಅಂತಂದರೆ ಈ ಥರ ಆಫ್ ಮಾಡಿಕೊಂಡು ನೋಡಿ, ಈ ರೀತಿ ಆಫ್ ಮಾಡ್ಕೋಬೋದು. ನಿಮಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೋಡಿ, ಇಲ್ಲಿ ಇವಾಗ ಫೋಲ್ಡರ್ನಲ್ಲಿ ನೋಡಿದೆ, ಮೊಬೈಲಲ್ಲಿ ಏನೇನೆಲ್ಲ ಕಾಣ್ತಾಯಿದೆ, ಮೊಬೈಲಲ್ಲಿ ಏನೇನಿದೆ ಅದೆಲ್ಲ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಕ್ಯಾಮ್ರಾದಲ್ಲಿ ಕಾಣ್ತಾ ಇರೋದೆಲ್ಲ ಕಾಣ್ತಾಯಿದೆ. ಇದಾದ ನಂತರ ಇವಾಗ ಇಲ್ಲಿ ಒಂದು ಆರ್ಟ್ ಸಿಂಬಲ್ ಕಾಣ್ತಾಯಿದೆ ನೋಡಿ, ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಯಾವುದಾದ್ರೂ ಫೇವ್ರೇಟಾಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಯಾವುದೋ ಒಂದು ಸಾಂಗ್ ಬೇಕು ಅಥವಾ ಒಂದು ವಿಡಿಯೋ ಯಾವುದಾದ್ರು ಒಂದು ನನಗೆ ಫೇವ್ರೇಟಾಗಿ ಇದನ್ನೇ ನಾನು ಜಾಸ್ತಿ ನೋಡ್ತೀನಿ ಅನ್ನೋದಾದರೆ ನೀವಲ್ಲಿ ಚೂಸ್ ಮಾಡಿ ಇಟ್ಕೊಂಡ್ರೆ ಫೇವ್ರೇಟ್ಸ್ ಒಂದು ಸೆಕ್ಷನಲ್ಲಿ ನಿಮಗೆ ಕಾಣ್ತಾಯಿರುತ್ತೆ ಫ್ರೆಂಡ್ಸ್. ಈ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿರುತ್ತೆ ನೋಡಿ, ಈ ರೀತಿ ಅದು ಕಂಟಿನ್ಯೂಸಾಗಿ ಆನ್ ಆಗ್ತಾಯಿರುತ್ತದೆ. ಇದನ್ನು ಕೂಡ ನೀವು ನೋಡ್ಕೋಬೋದು. ನೋಡಿ, ಆಫ್ ಮಾಡಿಬಿಡ್ತೀನಿ. ಆಯ್ತಲ್ಲ ಸ್ನೇಹಿತರೆ, ಇದಾದ ನಂತರ ಇಲ್ಲೊಂದು ಒಂದು ಆಪ್ಷನ್ಸ್ ಕಾಣ್ತಾಯಿದೆ ನೋಡಿ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಪ್ಲೇಲಿಸ್ಟಲ್ಲಿ ಏನೇನಿದೆ, ನಾವು ಏನೇನೆಲ್ಲ ಪ್ಲೇಲಿಸ್ಟ್ಗೆ ಆ್ಯಡ್ ಮಾಡಿದ್ವಿ ಅದೆಲ್ಲ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಏನೇನೆಲ್ಲ ಪ್ಲೇಲಿಸ್ಟಲ್ಲಿ ಇತ್ತು ಅದೆಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ. ಪ್ರತಿಯೊಂದು ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಿರುವಂಥದ್ದು. ಕಾಲ್ ಬಂದರೂ ಕೂಡ ಆಟೋಮೆಟಿಕ್ಕಾಗಿ ಬರುತ್ತೆ, ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ. ಈ ರೀತಿ ನಿಮಗೆ ಬರುತ್ತೆ. ಇದು ನಿಮಗೆ ನಾನು ಪರ್ಮೆಟೋ ಆಟೋ ಕಂಟ್ರೋಲು ಮತ್ತು ಪರ್ಮೆಟೋ ಕಂಟ್ರೋಲ್ ಅಂತ ಇದೆ ನೋಡಿ, ಅದನ್ನು ಆನ್ ಮಾಡಿಕೊಂಡ್ರೆ ಇದು ನಿಮಗೆ ಮೊಬೈಲ್ ಏನೇ ಫಂಕ್ಷನ್ ನಡೀತಾ ಇದನ್ನು ಕೂಡ ಇದರಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊ, ಇಲ್ಲೇ ಬೇಕಾದ್ರೆ ಮಾಡ್ಕೋಬೋದು. ಯಾವ್ದಾದ್ರು ಮ್ಯೂಸಿಕ್ ಏನು ಪ್ಲೇ ಮಾಡ್ತಾರೆ ನೀವು ಇಲ್ಲಿ ಆನ್ ಮಾಡ್ಕೋಬೋದು. ಈ ರೀತಿ ಕೂಡ ನೀವು ಸೆಟ್ ಮಾಡಿಕೊಂಡು ಇಟ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಮಾಡ್ಬೋದು, ಆಲ್ಮೋಸ್ಟ್ ಆಲ್ ಕಂಟ್ರೋಲ್ ಮಾಡ್ಕೋಬೋದು. ಇವಾಗ ಫಾರ್ಮೆಟೋ ಕಂಟ್ರೋಲ್ ಅಂತ ಕಾಣ್ತೀವಿ ನೋಡಿ, ಇದನ್ನು ಪ್ರೆಸ್ ಮಾಡಿದ್ರು ನಿಮಗೆ ಅಲ್ಲಿ ಫೋಲ್ಡರ್ ಕಾಣ್ತಾ ಇರುವಂಥದ್ದು, ಫೇವ್ರೇಟ್ಸ್ ಕಾಣ್ತಾ ಇರುವಂಥದ್ದು, ಪ್ಲೇಲಿಸ್ಟ್ ಕಾಣ್ತಾ ಇರುವಂಥದ್ದು, ಮತ್ತು ಮೋರ್ ಆಪ್ಷನ್ಸ್ ಏನಾದ್ರು ನೀವು ನೋಡಬೇಕು ಅಂತಂದರೆ ನೀವಲ್ಲಿ ವೀಡಿಯೋಸ್ಗಳಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ರೀತಿ ನೀವು ನೋಡ್ಬೋದು ಯಾವುದರಲ್ಲಿ. ಪರ್ಮೆಟೋ ಕಂಟ್ರೋಲಲ್ಲಿ ನೋಡೋದಾದರೆ ಪರ್ಮೆಟ್ ಆಟೋ ಅಂತ ಬರುತ್ತೆ ನೋಡಿ, ಪರ್ಮೆಟ್ ಆಟೋ ಅಂತ ಬರುತ್ತಲ್ಲ, ಅದರಲ್ಲಿ ಆದರೆ ನಿಮಗೆ ಇನ್ನೂ ಒಂದು ಆಪ್ಷನ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಓಪನ್ ಮಾಡ್ತಾಯಿದ್ದೀನಿ, ಅದು ಕಾರ್ ಸ್ಟ್ರೀಮ್ ಬಂತು.
ಇವಾಗ ಅದರಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಪರ್ಮಿಟ್ ಕಂಟ್ರೋಲಲ್ಲೇ ಆ ರೀತಿ ಒಂದು ಆಪ್ಷನ್ಸ್ ಬಂತು. ಈ ಪರ್ಮಿಟ್ ಆಟೋದಲ್ಲಿ ನೋಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ನಿಮಗೆ ಪ್ಲೇ ಅಂತ ಕಾಣ್ತಿದೆ ನೋಡಿ. ಇಲ್ಲಿ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಯೂಟ್ಯೂಬ್ ಕೂಡ ಓಪನ್ ಮಾಡ್ಕೋಬೋದು. ಇದರಲ್ಲೇ ನೀವು ಅಲ್ಲಿ ಸ್ಕ್ರೀನ್ ಮಿರರಿಂಗ್ ಮಾಡ್ಕೊಳ್ತೀರಿ, ಪ್ರತಿಯೊಂದು ಎಲ್ಲ ಇದನ್ನು ಚೆಕ್ ಮಾಡ್ಕೊಳ್ತೀರಿ. ಇವಾಗ ನೀವು ಇಲ್ಲಿ ನಿಮ್ಮ ಮೊಬೈಲಲ್ಲಿ ಟೈಪ್ ಮಾಡಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಅಲ್ಲಿ ಟೈಪ್ ಆಗ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನನ್ನ ಒಂದು ಮೊಬೈಲನ್ನು ಓಪನ್ ಮಾಡಿದ್ದೀನಿ. ಮೊಬೈಲ್ ಓಪನ್ ಮಾಡಿಬಿಟ್ಟು ಈಗ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀನಿ ನೋಡಿ. ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಇಲ್ಲೇನು ಸರ್ಚ್ ಮಾಡ್ತೀನೋ ಅದೆಲ್ಲ ಆ್ಯಡ್ ಅಪ್ ಆಗ್ತಿರುತ್ತೆ. ನೀವು ಅಲ್ಲಾದರೂ ಸರ್ಚ್ ಮಾಡ್ಬೋದು ಅಥವಾ ಇಲ್ಲಾದರೂ ಸರ್ಚ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸರ್ಚ್ ಮಾಡ್ತಿದ್ದೀರಾ. ಇವಾಗ ನೀವು ಇಲ್ಲಿ ಏನಾದರೂ ಬೇಕಾದ್ರೆ ಡಿ ಎಮ್ ಎಸ್ ಕ್ರಿಯೇಷನ್ಸ್ ಅಂತ ನೋಡಿ, ಡಿ ಎಮ್ ಎಸ್ ಕ್ರಿಯೇಷನ್ಸ್ ಅಂತ ಟೈಪ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ನಿಮಗೆ ಟೈಪ್ ಮಾಡೋದು ಅವಶ್ಯಕತೆ ಇಲ್ಲ, ಇಲ್ಲೇ ಕೂಡ ನಿಮಗೆ ಡಿಸ್ಪ್ಲೇ ಆಗಿಬಿಡುತ್ತೆ. ಆ ಥರ ಏನೋ ನೀವು ಮಾಡಬೇಕು ಅನ್ನೋದಾದರೆ ನೋಡಿ, ಒಂದು ತೋರಿಸ್ತೀನಿ ನಿಮಗೆ. ಇಲ್ಲೂ ಕೂಡ ನೀವು ಸರ್ಚ್ ಮಾಡ್ಕೋಬೋದು. ನನ್ನ ಮೊಬೈಲ್ನ ಸರ್ಚ್ ಮಾಡಿದ್ರೂ ಓಕೆ, ಇಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಈಗ ಡಿ ಎಮ್ ಎಸ್ ಅಂತ ಜಸ್ಟ್ ಟೈಪ್ ಮಾಡಿದ್ದೀನಿ, ಈಗ ಓಪನ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲ ನಾನು ಇದರಲ್ಲೇ ಯಾವುದಾದ್ರು ಒಂದು ವೀಡಿಯೋ ನೋಡ್ತೀನಿ ಅನ್ನೋದಾದರೆ ಯಾವುದೋ ಒಂದು ವೀಡಿಯೋಲಿ ಪ್ಲೇ ಮಾಡ್ತೀನಿ, ಇದರಲ್ಲೂ ಕೂಡ ನೀವು ಅಲ್ಲಿ ಪ್ಲೇ ಮಾಡಿಕೊಂಡು ಅದರಲ್ಲೂ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ನೀವು ಇಲ್ಲಿ ಯೂಟ್ಯೂಬ್ ಆಪ್ಷನ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದಾದ ನಂತರ ಇನ್ನೊಂದು ಪಕ್ಕದಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ, ಈ ಥರ ಸಿಂಬಲ್ ಕಾಣ್ತಾ ಇದೆ. ಅಂದರೆ ನೀವು ಯಾವುದು ಗೂಗಲ್ ಕೂಡ ನೀವು ಚೆಕ್ ಮಾಡ್ಕೋಬೋದು, ವೆಬ್ಸೈಟು ಕೂಡ ನೀವು ಓಪನ್ ಮಾಡ್ಕೋಬೋದು. ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ನಿಮಗಿಲ್ಲಿ ಗೂಗಲ್ ಓಪನ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಕೂಡ ಗೂಗಲ್ ನಿಮಗೆ ಓಪನ್ ಆಗುತ್ತೆ. ಈ ರೀತಿಯಲ್ಲಿ ನಿಮಗೆ ಆಪ್ಷನ್ಸು ತುಂಬ ಆಪ್ಷನ್ಸ್ ನಿಮಗಿಲ್ಲಿ ಸಿಗುತ್ತೆ, ನೋಡ್ಕೋಬೋದು. ಪ್ರತಿಯೊಂದು ಆಪ್ಷನ್ಸ್ ಕೂಡ ನಿಮಗೆ ಸಿಂಪಲಾಗಿ ನಿಮಗೆ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ನೋಡ್ಕೋಬೋದು ನೋಡಿ, ಗೂಗಲ್ ನಿಮಗೆ ಓಪನ್ ಆಗಿದೆ. ಗೂಗಲಲ್ಲಿ ನಿಮ್ಗೆ ಯಾವ್ದು ಬೇಕಾದರೂ ನೀವು ಇಲ್ಲಿ ಸರ್ಚ್ ಮಾಡಿಕೊಂಡು ನೋಡ್ಬೋದು. ಯಾವ ಸ್ಪೆಷಲ್ ಆಪ್ಸ್ ಅಂತ ಕಾಣ್ತಾ ಇರೋದು, ನಿಮ್ಗೆ ಏನೆಲ್ಲ ಸರ್ಚ್ ಮಾಡಿದರೆ ಪ್ರತಿಯೊಂದು ಇಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ನೀವೇನು ಬೇಕಾದ್ರೂ ಸರ್ಚ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಗಾರ್ಡ್ ಅಂತ ಟೈಪ್ ಮಾಡ್ತೀನಿ ನೋಡಿ. ಗಾರ್ಡ್ ಅಂತ ಟೈಪ್ ಮಾಡಿದ್ರೆ ಗಾರ್ಡ್ ಅಂತ ಟೈಪ್ ಮಾಡ್ತಾಯಿದ್ದೀನಿ, ಗಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಬಂದಿದೆ ನೋಡಿ ಗೂಗಲ್. ನೀವು ಈ ಮೊಬೈಲಿನ ಅವಶ್ಯಕತೆ ಇಲ್ಲ, ಮೊಬೈಲನ್ನು ನೀವು ಸೈಡ್ಗೆ ಇಟ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಕೋಬೋದು. ಇದೇನು ಸ್ಕ್ರೀನ್ ಮಿರರಿಂಗ್ ಆದರೆ ಮೊಬೈಲ್ ಹತ್ರದಲ್ಲಿ ಇರಬೇಕು, ಯಾವಾಗಲೂ ಅಲ್ಲೇ ಇರಬೇಕು ಅಂತ ಇರುತ್ತೆ. ಇದಕ್ಕಾದರೆ ಏನು ಅವಶ್ಯಕತೆ ಇಲ್ಲ ನೋಡಿ. ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಗಾರ್ಡ್ ಫೋಟೋಸ್ ನೋಡ್ಬೇಕಾದ್ರೆ ನೋಡ್ಕೋಬೋದು ನೋಡಿ. ಇದೆ ಈ ರೀತಿ ನೀವು ಇದರಲ್ಲಿ ಕೂಡ ಇನ್ಫಾರ್ಮೇಷನ್ ನೀವು ತೊಗೋಬೋದು. ಯಾವ ದೇವ್ರದ ಬಗ್ಗೆ ಏನಾದರೂ ಕೂಡ ಇನ್ಫಾರ್ಮೇಷನ್ನು ನಿಮಗಿಲ್ಲಿ ಸಿಗುತ್ತೆ ನೋಡಿ. ಗಣೇಶನ ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ನೋಡ್ಕೋಬೋದು ಸ್ನೇಹಿತರೆ. ಈ ಥರ ಎಲ್ಲ ಆಪ್ಷನ್ಸು ನಿಮಗೆ ಪರ್ಮೆಟೋ ಆಟೋದಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಈಗ ನಿಮ್ಮ ಫೋಲ್ಡ್ರಲ್ಲಿ ಏನೇನಿತ್ತು ಪ್ರತಿಯೊಂದು ಎಲ್ಲ ನೀವು ನೋಡ್ದಂಗೆ ಆಯಿತು. ಈಗ ನಿಮಗೆ ಮ್ಯೂಸಿಕ್ ಪ್ಲೇಯರ್ ಅನ್ನೋ ಮ್ಯೂಸಿಕ್ ನೋಡ್ಬೇಕಾದ್ರೆ ಮ್ಯೂಸಿಕ್ನು ನೀವು ನೋಡ್ಕೋಬೋದು. ಎಲ್ಲ ಪ್ರತಿಯೊಂದು ಆಪ್ಷನ್ಸು ನಿಮಗೆ ಎಲ್ಲ ಒಂದರಲ್ಲೇ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಈಗ ಇದರಲ್ಲೂ ಕೂಡ ಮೋರ್ ಆಪ್ಷನ್ಸಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಕೂಡ ಯಾವ್ದಾದ್ರು ಆ್ಯಡ್ ಮಾಡಿದರೆ ಅದರಲ್ಲೂ ಕೂಡ ತೋರಿಸುತ್ತೆ. ಮೋರ್ ಆಪ್ಷನ್ಸಲ್ಲಿ ನೀವು ಇನ್ನೂ ನೋಡ್ಬೇಕಾದ್ರೆ ವೀಡಿಯೋಸ್ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ನು ಫಾರ್ಮೆಟೋ ಆಟೋದಲ್ಲಿ ನೀವು ಬಂತಂದರೂ ಅದರಲ್ಲೂ ಕೂಡ ಇನ್ನೂ ಒಂದು ಎಕ್ಸ್ಟ್ರಾ ಆಪ್ಷನ್ಸ್ ನಿಮಗೆ ಆ್ಯಡ್ ಆಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಅದನ್ನು ಕೂಡ ನೀವು ನೋಡ್ಕೋಬೋದು. ಈಗ ಬ್ಯಾಕ್ ಬಟನ್, ಇದು ಒಂದು ಬ್ಯಾಕ್ ಬಟನ್ ಥರ ವರ್ಕ್ ಆಗುತ್ತೆ. ಆರ್ಡರ್ ಆಟೋ ಪ್ರೆಸ್ ಮಾಡಿದ್ರೆ ನಿಮಗಿಲ್ಲಿ ಇದೆಲ್ಲ ಮಿನಿಮೈಸ್ ಮಾಡಿಕೊಂಡ್ರೆ ಮೊದಲೆಲ್ಲ ನಾನು ಚೆಕ್ ಮಾಡಿರುವಂಥದ್ದು ಇದೆಲ್ಲ ನೋಡಿ. ಇಲ್ಲಿ ಫುಲ್ ಸ್ಕ್ರೀನ್ ಬೇಕಾದ್ರೆ ಫುಲ್ ಸ್ಕ್ರೀನ್ ಮಾಡ್ಕೋಬೋದು, ಡೆಸ್ಕ್ಟಾಪ್ ವರ್ಷನ್ ಬೇಕಾದ್ರೆ ಡೆಸ್ಕ್ಟಾಪ್ ವರ್ಷನ್ ಮಾಡ್ಕೋಬೋದು, ಮತ್ತು ರೀವರ್ಕ್ ಮಾಡ್ಕೋವಂಥದ್ದು, ಎಲ್ಲ ಪ್ರತಿಯೊಂದು ಆಪ್ಷನ್ಸು ತುಂಬ ಆಪ್ಷನ್ಸ್ಗಳು ನಿಮಗಿಲ್ಲಿ ಸಿಗುತ್ತೆ. ಎಲ್ಲ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಲೋಕಲ್ ಫೈಲ್ ಮ್ಯಾನೇಜರ್, ನಾನು ಮೊದಲೇ ಹೇಳ್ದಂಗೆ ಫೈಲ್ ಮ್ಯಾನೇಜರಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ, ಈ ರೀತಿ ಸಿಂಬಲ್ ಕಾಣ್ತಿದೆ ನೋಡಿ. ಇದರಲ್ಲಿ ಫೈಲ್ ನೇಮು ಅದೆಲ್ಲ ನೀವು ಸರ್ಚ್ ಮಾಡ್ಕೋಬೋದು. ಇನ್ನು ಪಕ್ಕದ ಇದು ನೋಡ್ತಂತಾರೆ, ಗ್ರಿಡ್ ನಲ್ಲಿ ನೋಡ್ತೀರೋ ಯಾವ ಥರ ನೋಡ್ತೀರೋ ಅದನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದೆಲ್ಲ ಆಪ್ಷನ್ಸ್ ಕೂಡ ನಿಮಗೆ ಸಂಪೂರ್ಣವಾಗಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಎಲ್ಲನೂ ಕೂಡ ನೀವು ನೋಡ್ಕೋಬೋದು. ನೀವೇನು ಸ್ಕ್ರೀನ್ ಮಿರರಿಂಗೇ ಮಾಡಬೇಕು ಅಂತ ಏನೋ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಮೊಬೈಲ್ ಏನಿರುತ್ತೆ ಪ್ರತಿಯೊಂದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿರುತ್ತೆ, ನೀವು ನೋಡ್ಕೋಬೋದು. ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಒಂದು ಕ್ಲಾರಿಫಿಕೇಷನ್ ಇದ್ದಂತಂದರೆ, ಯಾವುದಾದ್ರು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗಿಲ್ಲ, ಗೊತ್ತಾಗಲಿಲ್ಲ ಏನಾದರೂ ಇದ್ರು ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟ್ಸ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಆನ್ಸರನ್ನು ನಿಮಗೆ ನಾನು ಕೊಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.
ಮೊಬೈಲ್ನಲ್ಲಿ ಇರ್ತಕ್ಕಂಥ ಎಲ್ಲ ತರಹದ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಒಂದು ವೀಡಿಯೋ ಸಿಸ್ಟಮ್ನಲ್ಲಿ ಅಂದರೆ ಕಾರ್ ವೀಡಿಯೋ ಸಿಸ್ಟಮ್ನಲ್ಲಿ ನೋಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು, ಶುಭ ದಿನ.